ಅಭ್ಯರ್ಥಿಗಳ ಆಯ್ಕೆಗೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ. 130 ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಅಂತಿಮ ಅಂತ ಹೇಳಲಾಗ್ತಿದೆ. ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆಗೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ. 130 ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಅಂತಿಮ ಅಂತ ಹೇಳಲಾಗ್ತಾ ಇದೆ. ನಾಳೆ ಸಂಜೆಯೊಳಗಾಗಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ. ಶುಕ್ರವಾರದ ನಂತರ ಎರಡನೇ ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಮೊದಲ ಪಟ್ಟಿಯಲ್ಲಿ ಯಾರು ಇನ್ ಯಾರು ಔಟ್ ಅಂತ ಹೇಳ್ತೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಇನ್ನು ಅನಾರೋಗ್ಯ ಎದುರಿಸ್ತಾ ಇರುವಂತಹ ಹಾಲಿ ಶಾಸಕರಿಗೆ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದ್ರೆ ಹಾಗಾದ್ರೆ ಆ ಶಾಸಕರು ಯಾರು ಅಂತ ನೋಡೋಣ ಬ್ರೇಕಿಂಗ್ ನ್ಯೂಸ್ 2 ನಲ್ಲಿ. ಅನಾರೋಗ್ಯ ಎದುರಿಸ್ತಾ ಇರುವಂತಹ ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಬದಾಮಿ ಶಾಸಕ ಬಿಬಿ ಚಿಮ್ಮನಕಟ್ಟಿಗೆ ಹಾಗೆ ರಾಮಕೃಷ್ಣಗೆ ಟಿಕೆಟ್ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಬದಾಮಿ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ, ಹಾಗಾಗಿ ಅವರಿಗೆ ಟಿಕೆಟ್ ಇಲ್ಲ. ಇನ್ನು HY ಮೇಟಿ ಪರಮೇಶ್ವರ್ ನಾಯ್ಕೆ ಹೆಸರು, ಅವರ ಹೆಸರು ಕೂಡ ಈ ಲಿಸ್ಟ್ ನಲ್ಲಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾಗೆ ಬೇಲೂರು ಶಾಸಕ ರುದ್ರೇಗೌಡ ತಮ್ಮನಿಗೆ ಟಿಕೆಟ್ ಕೊಡಲು ನಿರ್ಧಾರ ಕೂಡ ಮಾಡಲಾಗಿದೆಯಂತೆ. ಇನ್ನು ರೆಬೆಲ್ ಸ್ಟಾರ್ ಅಂಬರೀಶ್ ಬಗ್ಗೆ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನ ಇನ್ನೂ ಕೂಡ ತೆಗೆದುಕೊಂಡಿಲ್ವಂತೆ. ಮುಂದೆ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಹೇಳಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹಾಗೆ ಬೆಂಗಳೂರಿನ ಎಲ್ಲ ಹಾಲಿ ಶಾಸಕರಿಗೆ ಟಿಕೆಟ್ ಪಕ್ಕಾ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಶಾಂತಿನಗರದ ಶಾಸಕ ಎನ್ಎ ಹ್ಯಾರಿಸ್ಗೆ ಟಿಕೆಟ್ ಸಿಗುತ್ತಾ ಇಲ್ಲ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಮಗ ನಲಪಾಡ್ ವಿಷಯದಲ್ಲಿ ಸಾಕಷ್ಟು ಗೋಜಿಗೆ ಸಿಲುಕಿದ್ರು, ಹಾಗಾಗಿ ಅವರಿಗೆ ಸಿಗುತ್ತಾ ಇಲ್ವಾ ಅಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ಸೇರ್ಪಡೆಯಾದಂತಹ ಬೇರೆ ಪಕ್ಷದ ಮಾಜಿ ಶಾಸಕರಿಗೂ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಿದೆ. JDS ನ 7 ಮಂದಿ ಟಿಕೆಟ್ ಕೊಡಲೇಬೇಕು ಅಂತ ಸಿಎಂಗೆ ಪಟ್ಟು ಹಿಡಿದಾರೆ. ಯಾಕಂದ್ರೆ ಬಂಡಾಯ ಎದ್ದವರು JDS ನಿಂದ ಕಾಂಗ್ರೆಸ್ಗೆ ಹಾರಿದ್ದಾರೆ, ಹಾಗಾಗಿ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹಾಗೆ ಕೇಣಿ ಆಗಿರ್ಬೋದು, ಅಖಂಡ ಶ್ರೀನಿವಾಸ ಮೂರ್ತಿ ಆಗಿರ್ಬೋದು, ಹಾಗೆ ಭೀಮಾ ನಾಯ್ಕೆ ಟಿಕೆಟ್ ಕೊಡಲು ಖರ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರು, ಇವರಿಗೆ ಟಿಕೆಟ್ ಕೊಡ್ತೇವೆ ಅಂತ ಒಂದ್ ರೀತಿ ಈಗಾಗಲೇ ಭರವಸೆಯನ್ನು ಕೊಟ್ಟು ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡಿದ್ರು. ಆದರೆ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾರೆ. ಇನ್ನು ಇಂದು ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಿದ ಬಳಿಕ ಟಿಕೆಟ್ ಬಗ್ಗೆ ತೀರ್ಮಾನವನ್ನ ಮಾಡ್ತಾರೆ. ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಫೈನಲ್ ಆಗುತ್ತೆ. 130 ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡುವಂಥದ್ದು ಬಹುತೇಕ ಖಚಿತ ಆಗಿದೆ. ಈ ಬಗ್ಗೆ ಇನ್ನಷ್ಟು ಲೈವ್ ರಿಪೋರ್ಟ್ಸ್ ಕೊಡ್ತಾರೆ ಸುಕೇಶ್ ನೇರ ಸಂಪರ್ಕದಲ್ಲಿ. ಸುಕೇಶ್, ಈಗಾಗಲೇ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೀತಾ ಇದೆ, ಹಾಲಿ ಶಾಸಕರಿಗೆ ಈ ಬಾರಿಯೂ ಕೂಡ ಮಣೆ ಹಾಕಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾರಿಗೆಲ್ಲ ಟಿಕೆಟ್ ಸಿಗ್ಬಹುದು, ಯಾರೆಲ್ಲ ಕೈ ತಪ್ಪಬಹುದು ಅಂತ? ಶಕುಂತಳಾ, ಬಹಳ ಮುಖ್ಯವಾಗಿ 130 ಮೊದಲ ಸುತ್ತಿನಲ್ಲಿ ಬಿಡುಗಡೆ ಮಾಡಲಿಕ್ಕೆ ಸಿದ್ಧ ಮಾಡಿಕೊಂಡಿರುವಂಥ ಪಟ್ಟಿ ಅವ್ರದ್ದು ಬಹುತೇಕ ನಾಳೆ ಸಂಜೆ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಪ್ರತಿ ಬಾರಿಯೂ ಕೂಡ ಕೊನೆಯ ಗಳಿಗೆಯ ಒತ್ತಡ ಜಾಸ್ತಿ ಆದಾಗ ಅದು ಮುಂದೂಡಿಕೆ ಆಗುತ್ತೆ. ಆದರೆ ಈ ಬಾರಿ ಆದಷ್ಟು ಬೇಗ ಹಾಲಿ ಶಾಸಕರು ಸೇರಿದಂತೆ ಒಂದು ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು. ಅದರಲ್ಲಿ 4 ಹೆಸರುಗಳು ಹಾಲಿ ಶಾಸಕರಲ್ಲಿ ಪೈತಕ್ಕೆ ಅಂದರೆ ಬೇರೆ ಬೇರೆ ಕಾರಣಗಳಿಂದಾಗಿ
ರಾಮಕೃಷ್ಣ ಮತ್ತು ಚಿಮ್ಮನಕಟ್ಟಿಯವರ ಆರೋಗ್ಯದ ಸಮಸ್ಯೆ ಇರೋದ್ರಿಂದ ಅವರಿಗೆ ಸ್ಪರ್ಧೆ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಅವರ ಹೆಸರನ್ನ ಕೈಬಿಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. ರುದ್ರೇಶ್ ಗೌಡರು ಅಕಾಲಿಕ ಮರಣಕ್ಕೆ ತುತ್ತಾಗಿರೋದ್ರಿಂದ ಅವರ ತಮ್ಮ ಕೃಷ್ಣೇಗೌಡರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಾಗಿದೆ. ಮೇಟಿಯವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಕ್ಷೇತ್ರದಲ್ಲಿ ಅವರೇ ಪ್ರಬಲ ಅಭ್ಯರ್ಥಿ ಆಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಪಕ್ಷಕ್ಕೆ ಅವರ ಒಂದು ಪ್ರಕರಣದಿಂದ ಆದಂಥ ಮುಜುಗರ ಏನಿದೆ ಅದನ್ನು ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತು ಕೂಡ ಇದೆ. ಹಾಗಾಗಿ ತಾತ್ಕಾಲಿಕವಾಗಿ ಅದನ್ನು ಪೆಂಡಿಂಗ್ ಇಡಲಾಗಿದೆ. ಅದನ್ನು ಹೊರತುಪಡಿಸಿದರೆ ಉಳಿದ ಏನು JDSನಿಂದ ಬಂದಂಥ ಬಂಡಾಯ ಶಾಸಕರುಗಳೇನಿದ್ದಾರೆ, ಬಂಡಾಯ ಶಾಸಕರುಗಳಲ್ಲಿ ಇಬ್ಬರ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ಭೀಮಾನಾಯಕ್ ಟಿಕೆಟ್ ನೀಡಿಕೆ ವಿಚಾರ, ಮತ್ತೊಂದು ಅಖಂಡ ಶಿವಸ್ಮೂರ್ತಿ ಅವರಿಗೆ ಟಿಕೆಟ್ ನೀಡಿಕೆ ವಿಚಾರ. ಹಾಗಾಗಿ ಅವೆರಡೂ ವಿಚಾರಗಳ ಕುರಿತು ಇವತ್ತು ಪುನಃ ಮತ್ತೊಂದು ಸುತ್ತಿನ ಮಾತುಕತೆಗೆ ಕೂಡ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಕೂಡ ನಡೆಸ್ತಾರೆ. ಅಶೋಕ್ ಕೇಣಿಯವರ ಸ್ಪರ್ಧೆ ಬಗ್ಗೆಯೂ ಕೂಡ ಖರ್ಗೆ ಅವರು ಸಮಾಧಾನವನ್ನು ಹೊಂದಿಲ್ಲ ಅನ್ನುವಂಥದ್ದು. ಆದರೆ ಅವರೆಲ್ಲರನ್ನೂ ಕರೆತರುವಾಗ ಟಿಕೆಟ್ನ ಭರವಸೆ ನೀಡಿದ್ರಿಂದ ಕೊಡಲೇಬೇಕಾಗುತ್ತೆ ಅನ್ನುವಂಥ ಒತ್ತಡವನ್ನು ಮುಖ್ಯಮಂತ್ರಿಗಳು ತರ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಡುವೆ ಈ ಮೂರು ಟಿಕೆಟ್ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇರೋದ್ರಿಂದ ಅದನ್ನು ಸರಿಪಡಿಸಿ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಕೂಡ ಇವತ್ತು ಸ್ಕ್ರೀನಿಂಗ್ ಕಮಿಟಿಯ ಮುಖಂಡರುಗಳು ಅಥವಾ ಅಲ್ಲಾಗದೇ ಇದ್ದಲ್ಲಿ ರಾಹುಲ್ ಗಾಂಧಿ ಅವರ ಬಳಿಯಲ್ಲಿ ಇದು ಅಂತಿಮವಾಗಿ ತೀರ್ಮಾನ ಆಗುವಂತಹ ಸಾಧ್ಯತೆ ಇದೆ. ಶಕುಂತಳ, ಅಂದ್ರೆ ಯಾವುದೇ ಗೊಂದಲ ಹಾಗೆ ಗೋಜಿಗೆ ಸಿಲುಕದಂತೆ, ಅಂದ್ರೆ ಬಂಡಾಯ ಏಳದಂತೆ ಒಂದು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಏನೆಲ್ಲ ಸೇಫ್ಟಿ ಪ್ರಿಕಾಷನ್ಸ್ ಗಳನ್ನ ಇಲ್ಲಿ ಕಂಪ್ಲೀಟ್ ಆಗಿ ತೆಗೆದುಕೊಂಡಿದ್ದಾರೆ, ಹಾಗೆ ಏಳು ಜನ ಬಂಡಾಯ ಇದ್ದಿರೋದ್ರಿಂದ, ಸೊ ಇದು ಸಿಎಂ ಸಿದ್ದರಾಮಯ್ಯನವರ ಕರ್ಕೊಂಡು ಬಂದಿದ್ದಾರೆ ಈಗ, ಹಾಗಾಗಿ ಅವ್ರು ಟಿಕೆಟ್ ಕೊಡಲೇಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಮೂಲ ಕಾಂಗ್ರೆಸ್ಸಿಗರು ಮೊದಲಿಂದನೂ ಅಪೋಸ್ ಮಾಡ್ತಾ ಬರ್ತಿದ್ದಾರೆ. ಸೊ ಏನಾಗಬಹುದು ಆ ಒಂದು ವಿಚಾರ ಅಂತ? ಖಂಡಿತ, ಅಂದ್ರೆ ಒಂದು ಇಲ್ಲಿ ನೀವು ಏಳು ಜನರ ವಿಚಾರಕ್ಕೆ ಬರೋದಾದ್ರೆ ಮೂಲ ಕಾಂಗ್ರೆಸ್ಸಿಗರು ವಿರೋಧ ಇದ್ದಾರೆ ಅನ್ನುವಂಥದ್ದು ಎಲ್ಲ ಕಡೆಯಲ್ಲಿಲ್ಲ. ಯಾಕಂತಂದ್ರೆ ಈಗಾಗಲೇ ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಅಲ್ಲಿ ಕಾಂಗ್ರೆಸ್ನ ನಾಯಕರಾಗಿದ್ದಂಥ ಮತ್ತು ಜಿಲ್ಲೆಯ ಕಾಂಗ್ರೆಸ್ ಹೈಕಮಾಂಡ್ ಅಂತಲೇ ಕರೆಯಲಾಗಿದ್ದಂಥ ರಾಮುಲು ಅವರು ತಮ್ಮ ಪುತ್ರ ಸಹಿತರಾಗಿ ಅವರು ಆಗಲೇ JDSಗೆ ಹೋಗಾಗಿದೆ. ಇನ್ನು ಇದೇ ಒಂದು ಸ್ಟ್ರಾಟಜಿನ ಮಂಡ್ಯ ಜಿಲ್ಲೆಗೆ ತಂದು ನೋಡೋದಾದರೂ ಅವರಿಗೆ ಶ್ರೀರಂಗಪಟ್ಟಣದಲ್ಲೂ ಕೂಡ ಅಂಥ ಪ್ರಬಲವಾದ ಅಭ್ಯರ್ಥಿ ಕಾಂಗ್ರೆಸ್ಗೆ ಇರಲಿಲ್ಲ. ಇನ್ನು ನಾಗಮಂಗಲಕ್ಕೆ ಹೋದರೆ ಚೆಲುವರಾಯಸ್ವಾಮಿ ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋದು ಸ್ಪಷ್ಟ ಆಗದಂತೆ ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದಂಥ ಕಾಂಗ್ರೆಸ್ನಿಂದ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಈಗಾಗಲೇ JDSನ ಸೇರ್ಪಡೆಯಾಗಿದ್ದಾರೆ. ಹಾಗಾಗಿ ಎಲ್ಲ ಕಡೆಗಳಲ್ಲೂ ಮೂಲ ಕಾಂಗ್ರೆಸ್ಸಿಗರು ಅನ್ನುವಂಥದ್ದು ಅಥವಾ ಬಂಡಾಯ ಶಾಸಕರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ವಿಚಾರದಲ್ಲಿ ಯಾವುದೇ ಅಸಮಾಧಾನ ಇಲ್ಲ. ಇರತಕ್ಕಂಥದ್ದು ಎರಡು ಕ್ಷೇತ್ರಗಳಲ್ಲಿ, ಯಾಕಂತಂದ್ರೆ ವಿಶೇಷವಾಗಿ ಪುಲಕೇಶ್ ನಗರಕ್ಕೆ ಬರೋದಾದ್ರೆ ಇಲ್ಲಿ ಪ್ರಸನ್ನ ಕುಮಾರ್ ಅವರು ನಾಲ್ಕು ಬಾರಿ ಶಾಸಕರಾಗಿದ್ದಂಥವ್ರು ಕಾಂಗ್ರೆಸ್ ಪಕ್ಷದಿಂದ, ಕಳೆದ ಒಂದು ಬಾರಿ ಮಾತ್ರ ಅವರು ಸೋಲನ್ನು ಅನುಭವಿಸಿದ್ದಾರೆ. ನಾಲ್ಕು ಬಾರಿ ಗೆದ್ದು ಒಂದು ಬಾರಿ ಸೋತು ಕೂಡಲೇ ಅವರನ್ನ ಕಡೆಗಣಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಖರ್ಗೆ ಅವರು ಬಗೆಯಾದ ಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು ಕಾರಣ. ಇನ್ನು ಭೀಮಾನಾಯ್ಕ ವಿಚಾರಕ್ಕೆ ಬರೋದಾದ್ರೆ ಅವರು ಕಾಂಗ್ರೆಸ್ನಿಂದ ಬಂಡಾಯ ಎದ್ದೋಗಿ JDSಗೆ ಹೋಗಿ ಅಲ್ಲಿಂದ ಗೆದ್ದಂಥವ್ರು ಮತ್ತು ಕಾಂಗ್ರೆಸ್ ಪಕ್ಷ ಕೂಡ ಅಲ್ಲಿ ಪ್ರಬಲವಾಗಿದೆ, ಪ್ರಬಲ ಪೈಪೋಟಿ ಕೊಟ್ಟಿತ್ತು ಕಳೆ ಬಾರಿ ಕೂಡ. ಹಾಗಾಗಿ ಕಳೆದ ಬಾರಿ ಸ್ವತಂತ್ರಕ್ಕೆ ಕೊಡೋದು ಬಿಟ್ಟು ಯಾಕೆ ಮತ್ತೊಂದು ಪಕ್ಷಕ್ಕೆ ಹೋಗಿ ಬಂಡಾಯ ಎದ್ದು ಅಲ್ಲೂ ಬಂಡಾಯ ಎದ್ದು ವಾಪಸ್ ಬಂದಂಥವ್ರಿಗೆ ಕೊಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಈಗ ಖರ್ಗೆ ಅವರು ಎತ್ತಿರುವಂಥದ್ದು. ಇನ್ನು ಅಶೋಕ್ ಕೇಣಿಯವರ ವಿಚಾರಕ್ಕೆ ಬರೋದಾದ್ರೆ ಅಲ್ಲೂ ಕೂಡ ಧರ್ಮ ಸಿಂಗ್ ಅವರ ಕುಟುಂಬದಿಂದ ಧರ್ಮ ಸಿಂಗ್ ಅವರ ಅಳಿಯ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು ಬೀದರ್ ಸೌತ್ನಿಂದ. ಅಲ್ಲಿ ಇವರಿಗೆ ಟಿಕೆಟ್ ಕೊಡೋದಾದ್ರೆ ಕಾಂಗ್ರೆಸ್ ಸಂಘಟನೆ ಮಾಡಿದಂಥವರಿಗೆ ಅಥವಾ ಕಳೆದ ಜಿಲ್ಲಾ ಪಂಚಾಯತಿಯಲ್ಲಿ ಮೂರ್ನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ಗೆ ಗೆಲ್ಲಿಸಿ ಕೊಟ್ಟಂಥವರಿಗೆ ಅನ್ಯಾಯ ಮಾಡಿದಂತಾಗುತ್ತೆ ಅನ್ನುವಂಥದ್ದು ಅವರು ಹಿಡಿದಂಥ ಪಟ್ಟು. ಮತ್ತು ಅಶೋಕ್ ಕೇಣಿಯವರ ನೈಸ್ ಹಗರಣಕ್ಕೆ ಸಂಬಂಧಪಟ್ಟಂಗಿರುವಂಥ ಗೊಂದಲಕ್ಕಾಗಿ ಅವರು ವಿರೋಧವನ್ನು ವ್ಯಕ್ತಪಡೆದಿರುವಂಥದ್ದು. ಶಕುಂತಳ, ಓಕೆ, ಥ್ಯಾಂಕ್ ಯು ಸುಕೇಶ್, ನಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ. ಎಸ್ ಬಗ್ಗೆ ದೆಹಲಿಯಿಂದ ಶಬೀರ್ ನೇರ ಸಂಪರ್ಕದಲ್ಲಿದ್ದಾರೆ, ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ. ಶಬೀರ್, ಈಗಾಗಲೇ ರಾಷ್ಟ್ರ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ, ಸ್ಕ್ರೀನಿಂಗ್ ಕಮಿಟಿ ಸಭೆ ಕೂಡ ನಡೀತಾ ಇದೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಲ್ಲಿ? ಶಕುಂತಲಾ, ನಿನ್ನೆ ಸಂಜೆ 4 ಗಂಟೆಯಿಂದ ಆರಂಭವಾಗಿರುವಂಥ ಸಭೆ ಇವತ್ತು ಕೂಡ ಮುಂದುವರಿಯುವಂಥದ್ದು. ಮಧ್ಯಾಹ್ನ 12 ಗಂಟೆಯಿಂದ ಸಭೆ ಆರಂಭವಾಗಲಿದೆ. ಏನು ಚುನಾವಣಾ ಪರಿಶೀಲನಾ ಸಮಿತಿ ಅಧ್ಯಕ್ಷ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇರುವಂಥದ್ದು. ಈಗಾಗಲೇ 130 ಜನರ ಏನು ಹೆಸರುಗಳನ್ನ ಅಂತಿಮವಾಗಿ ನಿನ್ನೆ ಚರ್ಚೆ ಮಾಡಲಾಗಿದೆ. ಹಾಲಿ ಶಾಸಕರು ಸೇರಿದಂತೆ ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೀಚೆಗೆ ಸೇರ್ಪಡೆಯಾದಂಥ ಶಾಸಕರನ್ನು ಸೇರಿ ಒಟ್ಟು 130 ಜನರ ಹೆಸರುಗಳನ್ನು ಈಗಾಗಲೇ ಅಂತಿಮ ಮಾಡಿರುವಂಥದ್ದು. ಆ ಹೆಸರುಗಳನ್ನು ನಾಳೆ ಸಂಜೆ ಅಷ್ಟೊತ್ತಿಗೆ ಏನು ಕೇಂದ್ರ ಚುನಾವಣಾ ಸಮಿತಿಯ ಒಪ್ಪಿಗೆ ಮೇರೆಗೆ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಇದರ ಜೊತೆಗೆ ಎರಡನೇ ಹಂತವಾಗಿ ಮತ್ತೊಂದು ಪಟ್ಟಿ ಸಿದ್ಧವಾಗುವಂಥ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಕಾಂಗ್ರೆಸ್ ಕಳೆದ ಬಾರಿ ಸೋತಂಥ ಕ್ಷೇತ್ರಗಳ ಬಗ್ಗೆ ಇವತ್ತು ಚರ್ಚೆ ನಡೆಯುತ್ತೆ. ಪ್ರತಿ ಕ್ಷೇತ್ರಗಳಲ್ಲೂ ಕೂಡ ಈಗ 2-3 ಆಕಾಂಕ್ಷಿಗಳು ಇರೋದ್ರಿಂದ ಇವತ್ತಿನ ಸಭೆ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾವ ಅಭ್ಯರ್ಥಿಗೆ ಮಣೆ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಗಂಭೀರವಾಗಲಿದೆ. ಯಾಕಂದರೆ 2-3 ಅಭ್ಯರ್ಥಿಗಳಿರೋದ್ರಿಂದ ಯಾರಿಗೆ ಒಬ್ಬರು ಟಿಕೆಟ್ ನೀಡಿದರೂ ಕೂಡ ಉಳಿದವರು ಬಂಡಾಯ ಹೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಸಾಕಷ್ಟು ಕಾಂಗ್ರೆಸ್ ಎಚ್ಚರಿಕೆಯ ನಡೆಯನ್ನು ವಹಿಸಬೇಕಾಗುತ್ತೆ. ಅದರ ಜೊತೆಗೆ ಈಗಾಗಲೇ BJPಯ ಮೊದಲ ಹಂತದ ಟಿಕೆಟ್ ಹಂಚಿಕೆಯ ನಂತರ ಈಗಾಗಲೇ ಬಂಡಾಯ ಎದ್ದಿರುವಂಥದ್ದನ್ನು ಕಾಂಗ್ರೆಸ್ ಗಮನಿಸಿರೋದ್ರಿಂದ ಆ ಪಾಠವನ್ನು
ಕಾಂಗ್ರೆಸ್ ಕಲಿತಿದೆ. ಹಾಗಾಗಿ ಎರಡನೇ ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡುವ ಮುನ್ನ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂತ ಕೆಲಸ ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಹಾಗಾಗಿ ಎರಡನೇ ಹಂತದ ಪಟ್ಟಿ ರಿಲೀಸ್ಗೂ ಈಗಾಗಲೇ ಸ್ವಲ್ಪ ತಡ ಮಾಡುವಂತ ಸಾಧ್ಯತೆ ಇರುವಂತದ್ದು. ಮೊದಲ ಹಂತವಾಗಿ ನಾಳೆ 130 ಜನರ ಪಟ್ಟಿಯನ್ನು ಬಿಟ್ಟರೆ 17ನೇ ತಾರೀಕಿಗೆ ಎರಡನೇ ಪಟ್ಟಿಯನ್ನು ಬಿಡುವಂತ ಪ್ಲಾನ್ ಅನ್ನು ಈಗಾಗಲೇ ಕಾಂಗ್ರೆಸ್ ಮಾಡಿರುವಂತದ್ದು. ಯಾಕಂದ್ರೆ ಬಂಡಾಯ ಎದುರು ಕೂಡ ಅದು ಕಾಂಗ್ರೆಸ್ ಮೇಲೆ ಪರಿಣಾಮ ಬೀರದಂತೆ ಎಚ್ಚರ ವಹಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿರುವಂತದನ್ನ ನಾವು ಗಮನಿಸಬಹುದು. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಇವತ್ತಿನ ಸಭೆ ಆರಂಭ ಆಗುವಂತದ್ದು ಶಕುಂತಲಾ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.